ಹಾಯ್ ಸ್ಟೂಡೆಂಟ್ಸ್, ನೀವು ಇಂಡಿಯನ್ ಆರ್ಮಿ ಸೇರಬೇಕಾ? ಹಾಗಾದರೆ ಈ ಜಿ ಕೆ ಪ್ರಶ್ನೆಗಳಿಗೆ ಆನ್ಸರ್ ಮಾಡಿ. ನೀವು ಎಷ್ಟು ಪ್ರಶ್ನೆಗಳಿಗೆ ಆನ್ಸರ್ ಮಾಡಿದಿರಿ ಕಮೆಂಟ್ ಮಾಡಿ. ದಿನನಿತ್ಯ ಬರುವ ವಿಡಿಯೋಗಳನ್ನು ತಪ್ಪದೇ ನೋಡಿ. ಫಸ್ಟ್ ಕ್ವಶನ್. ಫ್ರೀಡಮ್ ಇನ್ ಎಕ್ಸೈಲ್ ಇಸ್ ಆನ್ ಆಟೋಬಯೋಗ್ರಫಿ ಆಫ್. ಫ್ರೀಡಮ್ ಇನ್ ಎಕ್ಸೈಲ್ ಎಂಬುದು ಯಾರ ಆತ್ಮಚರಿತ್ರೆಯಾಗಿದೆ? ಆಪ್ಷನ್ ಎ ದಲೈ ಲಾಮಾ, ಆಪ್ಷನ್ ಬಿ ಮಹಾತ್ಮ ಗಾಂಧಿ, ಆಪ್ಷನ್ ಸಿ ನೆಲ್ಸನ್ ಮಂಡೇಲಾ, ಆಪ್ಷನ್ ಡಿ ಜವಾಹರ್ಲಾಲ್ ನೆಹರು. The correct answer is option A, Dalai Lama. Second question. Which is not a peninsular river? ಈ ಕೆಳಗಿನವುಗಳಲ್ಲಿ ಯಾವುದು ಪ್ರಸ್ಥ ನದಿ ಆಗಿಲ್ಲ? ಆಪ್ಷನ್ ಎ ಮಹಾನದಿ, ಆಪ್ಷನ್ ಬಿ ನರ್ಮದಾ, ಆಪ್ಷನ್ ಸಿ ಕೃಷ್ಣ, ಆಪ್ಷನ್ ಡಿ ಅಲ್ಕನಂದ. The correct answer is option D, Alkananda. Third question. Rusting of iron is an example of. Rusting of ಕಬ್ಬಿಣವನ್ನು ಯಾವುದಕ್ಕೆ ಉದಾಹರಣೆಯಾಗಿ ತೆಗೆದುಕೊಳ್ಳಲಾಗುವುದು? ಆಪ್ಷನ್ ಎ ಯೋಪರೇಷನ್, ಆಪ್ಷನ್ ಬಿ ಕಂಬಷನ್, ಆಪ್ಷನ್ ಸಿ ಕೊರೋಷನ್, ಆಪ್ಷನ್ ಡಿ ಕಂಡಕ್ಷನ್. The correct answer is option C, Corozin. Fourth question. The first woman in space is Baya Kaseke Teradida Modala Mahile. Option A, Sally Ride. Option B, Valentina Tereskova. Option C, Nadia Comens. Option D, Tamara Press. The correct answer is option B, Valentina Tereskova. Fifth question. From which Indian state did Varli art originated? ಭಾರತದ ಯಾವ ರಾಜ್ಯದಿಂದ ವಾರ್ಲಿ ಕಲೆ ಪ್ರಾರಂಭವಾಯಿತು? ಆಪ್ಷನ್ ಎ ಮಧ್ಯಪ್ರದೇಶ್, ಆಪ್ಷನ್ ಬಿ ರಾಜಸ್ಥಾನ್, ಆಪ್ಷನ್ ಸಿ ಮಹಾರಾಷ್ಟ್ರ, ಆಪ್ಷನ್ ಡಿ ಕೇರಳ. The correct answer is option C, Maharashtra. Sixth question. Who introduced Navroz in India? ಭಾರತದಲ್ಲಿ ನವರೋಜ್ ಅನ್ನು ಪ್ರಾರಂಭಿಸಿದವರು ಯಾರು? ಆಪ್ಷನ್ ಎ ಬಲ್ಬನ್, ಆಪ್ಷನ್ ಬಿ ಫಿರೋಜ್ ತೊಗಲಕ್, ಆಪ್ಷನ್ ಸಿ ಇಲ್ತಮಿಷ್, ಆಪ್ಷನ್ ಡಿ ಅಲ್ಲಾವುದ್ದೀನ್ ಖಿಲ್ಜಿ. The correct answer is option A, Balban. Seventh question. In 1973, the project Tiger was started in Dash National Park. 1773ರಲ್ಲಿ ಹುಲಿ ಸಂರಕ್ಷಣಾ ಎಂಬ ಯೋಜನೆ ಯಾವ ರಾಷ್ಟ್ರೀಯ ಉದ್ಯಾನವನದಲ್ಲಿ ಜರುಗಿತು? ಆಪ್ಷನ್ ಎ ಸಂಜಯ್ ಗಾಂಧಿ, ಆಪ್ಷನ್ ಬಿ ಸುಂದರ್ಬನ್ಸ್, ಆಪ್ಷನ್ ಸಿ ಬಿಟರ್ ಕಾನಿಕಾ, ಆಪ್ಷನ್ ಡಿ ಜಿಮ್ ಕಾರ್ಬೆಟ್. The correct answer is option B, Sundarbans. Eighth question. In India, the Ursa Major consultation is known as. ಭಾರತದಲ್ಲಿ ಉರ್ಸ ಮೇಜರ್ ಎಂಬುದು ಯಾವುದಕ್ಕೆ ಸಂಬಂಧಿಸಿದೆ? ಆಪ್ಷನ್ ಎ ಮಹಾರಾಷಿ, ಆಪ್ಷನ್ ಬಿ ಸ್ವದೇಶಿ, ಆಪ್ಷನ್ ಸಿ ದೇವರ್ಷಿ, ಆಪ್ಷನ್ ಡಿ ಸಪ್ತರ್ಷಿ. The correct answer is option D, Saptarshi. In which year were the Indian states reorganized on the legislative basis? ಭಾರತದಲ್ಲಿ ಭಾಷಾ ಆಧಾರಿತ ರಾಜ್ಯಗಳ ಮರು ವಿಂಗಡಣೆ ಯಾವ ವರ್ಷ ಜರುಗಿತು? ಆಪ್ಷನ್ ಎ 1947, ಆಪ್ಷನ್ ಬಿ 1951, ಆಪ್ಷನ್ ಸಿ 1956, ಆಪ್ಷನ್ ಡಿ 1966. The correct answer is option C, 1956. Tenth question. The article 17 and 18 of constitution provide. ವಿಧಿ 17 ಮತ್ತು 18 ಯಾವುದನ್ನ ಹೇಳುವುದು? ಆಪ್ಷನ್ ಎ ಸೋಷಿಯಲ್ ಇಕ್ವಾಲಿಟಿ, ಆಪ್ಷನ್ ಬಿ ಎಕನಾಮಿಕ್ ಇಕ್ವಾಲಿಟಿ, ಆಪ್ಷನ್ ಸಿ ಪೊಲಿಟಿಕಲ್ ಇಕ್ವಾಲಿಟಿ, ಆಪ್ಷನ್ ಡಿ ರಿಲಿಜಿಯಸ್ ಇಕ್ವಾಲಿಟಿ.
ಕರೆಕ್ಟ್ ಆನ್ಸರ್ ಇಸ್ ಆಪ್ಷನ್ ಎ ಸೋಷಿಯಲ್ ಇಕ್ವಾಲಿಟಿ. ಕರ್ನಾಟಕದಲ್ಲಿ ಯಶಸ್ವಿಯಾಗಿ 18ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ 2022 ಜುಲೈನಲ್ಲಿ ನಡೆಯುವ ಎಸ್ಎಸ್ಸಿ ಎಂಟಿಎಸ್ ಅಂಡ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ದೈಹಿಕ ಹಾಗೂ ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು ಮತ್ತು ಎಸ್ಎಸ್ಸಿ ಜಿಡಿ ಹುದ್ದೆಗಳಿಗೆ ದೈಹಿಕ ತರಬೇತಿ ನೀಡಲಾಗುವುದು ಹಾಗೂ ಉಡುಪಿ ಮತ್ತು ಬೆಳಗಾವಿ ಆರ್ಮಿ ರ್ಯಾಲಿಯಲ್ಲಿ ಫಿಸಿಕಲ್ ಮತ್ತು ಮೆಡಿಕಲ್ ಪಿಟ್ಟಾದ ಅಭ್ಯರ್ಥಿಗಳಿಗೆ ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು ಹಾಗೂ ವುಮನ್ ಮಿಲಿಟರಿ ಪೊಲೀಸ್ ಮತ್ತು ಮುಂದೆ ನಡೆಯುವ ಕೋಲಾರ್ ಹಾವೇರಿ ಮತ್ತು ಬೀದರ್ ಆರ್ಮಿ ರ್ಯಾಲಿಗೆ ಕರ್ನಾಟಕದ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ ದೈಹಿಕ ಹಾಗೂ ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು. ಆರ್ಮಿ ಮತ್ತು ಪೊಲೀಸ್ ಹುದ್ದೆಗಳ ತರಬೇತಿಗೆ ಪ್ರವೇಶ ಪ್ರಾರಂಭವಾಗಿವೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀ ಮಂಜುನಾಥ್ ಸೈನಿಕ ತರಬೇತಿ ಕೇಂದ್ರ ಮೂಡಲಗಿ, ತಾಲೂಕು ಮೂಡಲಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ಈಗಲೇ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಆರ್ಮಿ ಪೊಲೀಸ್ ಹಾಗೂ ಡಿಫೆನ್ಸ್ ಫೋರ್ಸ್ಗಳ ಮಾಹಿತಿಯನ್ನು ಕನ್ನಡದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳಿ.